ಅದಕ್ಕೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ. ನಿನ್ಗೆ ಕೋಟಿ ನಮಸ್ಕಾರ ದೇವ್ರೆ. ನನ್ನ ಗಂಡನ ಬದುಕಿಸ್ಬಿಟ್ಟೆ. ನನ್ನ ಗಂಡನ್ಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟೆ. ಎಲ್ಲ ಕೊಡ್ತಾ ಇರೋ ನೀನು ನನಗೆ ಒಳ್ಳೆ ಕಾಲು ಕೂಡ ಕೊಡಬಾರ್ದಿತ್ತ ದೇವ್ರೆ. ನನ್ನ ಕಾಲಿಟ್ ಕಡೆ ಎಲ್ಲ ನಾಶ ಆಗುತ್ತಂತೆ. ಅಂತ ಕೆಟ್ಟ ಅದೃಷ್ಟ ನನ್ಗೆ ಯಾಕೆ ಕೊಟ್ಟೆ ದೇವ್ರೆ? ನನ್ನ ಗಂಡನ ಹತ್ರ ನಾನು ಹೋಗ್ಬೇಕು, ನಾನು ಅವ್ರ ಹತ್ರ ಮಾತಾಡ್ಬೇಕು. ಆದ್ರೆ ನನ್ನಿಂದಾಗಿ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ಬಾರ್ದು. ಮಾಡ್ಕೊಡು ದೇವ್ರೆ, ಹಾಗೆ ಮಾಡ್ಕೊಡು. ಜೀವನದಲ್ಲಿ ನಾವು ಬಯಸೋದೇ ಒಂದು, ಅದು ನಡೆಯೋದೇ ಒಂದು. ಇಲ್ಲಿ ನಿರೀಕ್ಷೆಗಳಿಗೆ ಬೆಲೆ ಇಲ್ಲ, ಪರೀಕ್ಷೆಗಳಿಗೆ ತಲೆ ಕೊಡ್ತಾ ಹೋಗ್ಬೇಕು. ಕೆಟ್ಟದ್ದನ್ನು ಸುಟ್ಟಾಕ್ಬೇಕು ಅಂತ ಹೇಳ್ತಾರೆ. ಆದರೆ ಮಂಗಳ ಗೌರಿ ವಿಚಾರದಲ್ಲಿ ಅವಳು ಒಳ್ಳೆತನೇ ಅವಳ ಬದುಕನ್ನು ಸುಟ್ಟು ಹಾಕ್ತಾ ಇದೆ. ಮಂಗಳ ಗೌರಿ ಆ ಮನೆ ಕೆಲಸವಳಾದರೂ ಆ ಮನೆ ದೀಪ ಅನ್ನೋದನ್ನು ನಿರೂಪಿಸ್ಬಿಟ್ಲು. ನನ್ನ ಮಗಳಿಗೆ ಗಂಡ ಆಗಬೇಕಾಗಿರೋ ರಾಜೇ ಒಂದು ಪ್ರಾಣನ ಉಳಿಸ್ಬಿಟ್ಲು. ಆದರೆ ನನ್ನ ಮಗ ಆ ದೀಪನ ಕೆಡ್ಸೋ ಕೆಲಸಕ್ಕೆ ಕೈ ಹಾಕ್ಬಿಟ್ಟ. ಅದಕ್ಕೆ ನನ್ನ ಕರಳು ಬಳ್ಳಿ ಅನ್ನೋ ದೀಪನ ನಾನೇ ಆರಿಸ್ಬಿಟ್ಟೆ. ಮಂಗಳ ಗೌರಿ ವಿಚಾರದಲ್ಲಿ ನನ್ನ ಮಗ ಒಂಥರ ತಪ್ಪು ಮಾಡಿಬಿಟ್ಟ. ಆ ರಾಜೀವನ್ ಮನೆಯವರು ಇನ್ನೊಂಥರ ತಪ್ಪು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ.